ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಫ್ರೆಂಡ್ಸ್, ನಾನು ಚಿಕನ್ ಪ್ರಿಯರಿಗೋಸ್ಕರ ಒಂದು ಒಳ್ಳೆ ಟೇಸ್ಟಿಯಾದಂತಹ ಮಸಾಲೆ ಭರಿತ ಚಿಕನನ್ನು ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಚಿಕನ್ ರೆಸಿಪಿ ಮಾಡೋರಿಗಾಗಿರ್ಬೋದು ಅಥವಾ ತುಂಬ ಇಷ್ಟಪಟ್ಟು ಊಟ ಮಾಡೋರಿಗಾಗಿರ್ಬೋದು, ಬ್ಯಾಚುಲರ್ಸ್ಗಾಗಿರ್ಬೋದು, ಎಲ್ಲರಿಗೂ ತುಂಬ ಈಸಿಯಾಗುತ್ತೆ ಫ್ರೆಂಡ್ಸ್ ಈ ಥರ ನೀವು ಚಿಕನ್ ಮಾಡ್ಕೊಂಡು ತಿಂದರೆ. ಮತ್ತು ಟೇಸ್ಟ್ ಮಾಡಿದವರಂತೂ ಪಕ್ಕ ಕೇಳ್ತಾರೆ ಹೇಗೆ ಮಾಡೋದು ಇದನ್ನು ಅಂತ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಚಪಾತಿಗೆ, ರೊಟ್ಟಿಗೆ, ಖಡಕ್ ರೊಟ್ಟಿ ಜೊತೆಗೆ, ರೈಸ್ಗಾಗಿರ್ಬೋದು, ಕುಲ್ಚಾಕ್ಕೆ, ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಫ್ರೆಂಡ್ಸ್. ಖಂಡಿತ ಒಂದ್ಸಲ ನೀವು ತಪ್ಪದೇ ಮನೇಲಿ ಚಿಕನ್ ತಂದಾಗ ಈ ಥರ ಚಿಕನ್ನ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ 1000 ಲೈಕ್ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಬನ್ನಿ, ಹಾಗಿದ್ರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಚೆನ್ನಾಗಿ ಬಿಸಿ ಆದ ನಂತರ ಒಂದು 1/4 ಚಮಚದಷ್ಟು ಕಾಳುಮೆಣ್ಸು ಹಾಕ್ಕೊಳ್ಳಿ. ನಂತರ ಒಂದು 5-6 ಲವಂಗ, 1/4 ಚಮಚದಷ್ಟು ಧನಿಯಾ ಬೀಜ, ಒಂದು 10-12 ಬಾದಾಮಿ, ಒಂದು 10-12 ಗೋಡಂಬಿ ಹಾಕ್ಕೊಳ್ಳಿ. ನಂತರ ಒಂದು 2 ಏಲಕ್ಕಿ ಹಾಕ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ಇದಕ್ಕೆ ಇವಾಗ ಒಣಕೊಬ್ಬರಿ ಹಾಕ್ಕೊಳ್ಳಿ 2 ಚಮಚದಷ್ಟು. ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಸಾಮಗ್ರಿಗಳನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರಿದ್ಕೊಳ್ಬೇಕು. ಸ್ವಲ್ಪ ಸುವಾಸನೆ ಘಮ ಘಮ ಅಂತೇಳಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರಿದ್ಕೊಳ್ಳಿ. ಓಕೆ, ನೋಡಿ ಇವಾಗ ನಾನಿಲ್ಲಿ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೇನು ಇವಾಗ ನಾವಿಲ್ಲಿ ಹುರಿದಂತಹ ಸಾಮಗ್ರಿಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ಇದನ್ನು ಇವಾಗ ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ ನಂತರ ತರಿತರಿಯಾಗಿರಲಿ. ನಂತರ ಇದಕ್ಕೆ ಇವಾಗ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ, ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು. ಅದಾದ ನಂತರ ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಒಂದು 3-4 ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಮಸಾಲನ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ ಮಸಾಲನ ಇಲ್ಲಿ ಬಾದಾಮಿ ಗೋಡಂಬಿ ಯೂಸ್ ಮಾಡಿರೋದ್ರಿಂದ. ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಇವಾಗ ನಾವಿಲ್ಲಿ ಒಂದು 2 ಏಲಕ್ಕಿ ಹಾಕ್ಕೊಳ್ಳೋಣ, ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ. ಏಲಕ್ಕಿ ಸೇರಿಸ್ಕೊಂಡ ನಂತರ ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ, ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಈರುಳ್ಳಿ ಸೇರಿಸ್ಕೊಂಡ ನಂತರ ನೋಡಿ ಒಂದ್ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಪೂರ್ತಿ ಪೇಸ್ಟ್ ಏನು ಬೇಡ, ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಇವಾಗ ತಿರ್ಗಾ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಫ್ರೆಂಡ್ಸ್, ಇದಕ್ಕೆ ಇವಾಗ ಚಿಕನ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಚಿಕನ್ನ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು 3-4 ಸಲ ವಾಶ್ ಮಾಡ್ಕೊಳ್ಳಿ. ಚಿಕನ್ ಸೇರಿಸ್ಕೊಂಡ ನಂತರ ನೋಡಿ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಇದಕ್ಕೆ ಇವಾಗ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಮೊದಲಿಗೆ. ಉಪ್ಪು ಅರಿಶಿನ ಸೇರಿಸ್ಕೊಂಡ ನಂತರ ನೋಡಿ ಮತ್ತೆ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕಿವಾಗ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ.
ಟೊಮೊಟೊ ಒಂದು ಸೇರಿಸ್ಕೊಳ್ಳಿ, ಕಟ್ ಮಾಡಿಬಿಟ್ಟು ಇದು ನಿಮಗೆ ಮೇಲುಗಡೆ ಮುಚ್ಚಿಬಿಟ್ಟು ಒಂದು 5-6 ನಿಮಿಷ ಬೇಯಿಸ್ಕೊಳ್ಳೋಣ. ಓಕೆ, ಇವಾಗ ಒಂದು 6 ನಿಮಿಷ ಕಂಪ್ಲೀಟಾಗಿ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆ ಚಿಕನಲ್ಲಿ ಸ್ವಲ್ಪ ಒಂದು 1/2ದಷ್ಟು ಚೆನ್ನಾಗಿ ಬೆಂದಿದೆ. ನಂತರ ಇದಕ್ಕೆ ಇವಾಗ ಉಳಿದಿರುವಂತಹ ಸಾಮಗ್ರಿಗಳು ಹಾಕ್ಕೊಳ್ಳೋಣ. 1/4 ಚಮಚದಷ್ಟು ಧನಿಯಾ ಪೌಡರ್, 1/4 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ನಂತರ 1 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿದ್ದೀವಿ, ಮತ್ತು ಗ್ರೈಂಡ್ ಮಾಡುವಾಗಲೂ ಕೂಡ ಯೂಸ್ ಮಾಡಿರ್ತೀವಿ. ಮಸಾಲೆ ಸೇರಿಸ್ಕೊಂಡ ನಂತರ ನೋಡಿ, ತಿರ್ಗಾ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಫ್ರೆಂಡ್ಸ್, ಇದಕ್ಕೆ ಇವಾಗ ಗ್ರೈಂಡ್ ಮಾಡಿದಂತಹ ಮಸಾಲೆ ಸೇರಿಸ್ಕೊಳ್ಳಿ. ಈ ಮಸಾಲೆ ಸೇರಿಸ್ಕೊಂಡ ನಂತರ ನೋಡಿ, ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಳಿ. ನೀರು ನಾನಿಲ್ಲಿ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. 1.5 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ನಾನಿಲ್ಲಿ ಈ ಗ್ರೇವಿಗೆ. ನಿಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ತಿಳುವಾಗಿ ಬೇಕು, ಖಡಕ್ ಜೊತೆಯಲ್ಲಿ ಊಟ ಮಾಡ್ತೀರ ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಕೂಡ ಬಳಸ್ಬಹುದು. ಇದಕ್ಕೆ ಇವಾಗ ಫ್ರೆಂಡ್ಸ್ ಕೊನೆಯದಾಗಿ ಸಾಲ್ಟ್ ಹಾಕ್ಕೊಳ್ಳಿ. ರುಚಿ ನೋಡಿಬಿಟ್ಟು ಮೊದಲು ಕೂಡ ಹಾಕಿರ್ತೀವಿ, ಸೊ ಕಡಿಮೆ ಅನಿಸಿದರೆ ಈ ಟೈಮ್ನಲ್ಲಿ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು ಇವಾಗ ಮೇಲುಗಡೆ ಮುಚ್ಚಿಬಿಟ್ಟು ಒಂದು 10-15 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ಒಂದು 15 ನಿಮಿಷ ಕಂಪ್ಲೀಟಾಗಿ ಆಗಿದೆ. ವಾವ್, ನೋಡಿ ತುಂಬ ಟೇಸ್ಟಿಯಾಗಿ, ತುಂಬ ವೆರೈಟಿಯಾಗಿ ಬಾಯಲ್ಲಿ ನೀರು ಬರುತ್ತೆ ನೋಡಿದ್ರೇ. ನೀವು ಮನೇಲಿ ಟ್ರೈ ಮಾಡಿದರೆ ನಿಜವಾಗ್ಲೂ ಮನೆ ಮಂದಿಯೆಲ್ಲ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಅಷ್ಟು ಸಖತ್ತಾಗಿರೋ ಚಿಕನ್ ಮಸಾಲ ಕರಿಯಲ್ಲಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಚಿಕನ್ ಕರಿನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದಂತ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.